ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ ಪಿಜನ್ಡ್ ಅಪ್ಪಿ 20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಟಾಪಿಕ್ ಏನು ಅಂದರೆ, ತುಂಬ ಜನ ಕಮೆಂಟ್ ಮಾಡ್ತಿದ್ರು, ಬ್ರೋ ನೆನೆ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ, ವಿಡಿಯೋ ಮಾಡಿ ಅಂದ್ಬಿಟ್ಟು ಸ್ವಲ್ಪ ಬ್ಯುಸಿ ಆಗಿದೆ. ಹಾಗೆ ನನ್ನ ಅಕ್ಕಿ ಏನಿತ್ತು, ನನ್ನ ತಾಮ್ರದ ಹಾಗೆ ಚೀನಿ, ಅವೆರಡನ್ನೂ ಸಹ ಸೇಲ್ ಮಾಡಿದ್ದೀನಿ. ಅದನ್ನು ತೋರಿಸ್ಬೇಕು ಅಂತ ಅದ್ರದ್ದು ಸೇಲ್ದು ಒಂದು ವಿಡಿಯೋ ಮಾಡಿ ಹಾಕೋಣ ಅಂದ್ಕೊಂಡೆ. ಏನ್ಕೋ ಬೇಡ ಅನಿಸ್ತು, ಅದಕ್ಕೋಸ್ಕರ ಸುಮ್ಮನೆ ಅದೇ ಆಲ್ರೆಡಿ ಅವೆರಡನ್ನೂ ಸೇಲ್ ಮಾಡಿದ್ದೀನಿ. ಇನ್ನು ಲಕ್ಕೋ ಇದೆ, ಲಕ್ಕೋ ಸಹ ಕೇಳಿದ್ದಾರೆ ಕೊಡ್ಬೇಕು ಅದನ್ನು ಸಹ. ನಾನು ಇನ್ನು ಇಲ್ಲಿ ಬಂದರೆ ಅಕ್ಕಿ ಕಾವು ಕೂತಿದೆ, ಇದ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ, ಎಲ್ಲ ಮೊಟ್ಟೆ ಕೂಡಿದೆ. ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಮಾಡಿ, ಅದ್ರದ್ದು ಸಹ ಒಂದು ವಿಡಿಯೋ ಮಾಡಾಕ್ತೀನಿ ನಾನು. ನಿಮಗೆ ಯಾವುದೇ ಕಂಟೆಂಟ್ ವಿಡಿಯೋ ಬೇಕು ಅಂದ್ರೆ ಸಹ ಕಮೆಂಟ್ ಮಾಡ್ಬೋದು. ನಾನು ನಿಮಗೆ ಆದಷ್ಟು ಆ ವಿಡಿಯೋನ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ನಿಮಗೆ ಆದಷ್ಟು ತಿಳಿಸೋಕೆ ಇಷ್ಟಪಡ್ತೀನಿ. ಇನ್ನು ಇಲ್ಲಿ ನಮ್ಮ ಕತಂಗ ನೋಡ್ತಾ ಇದ್ರಲ್ಲ, ಮೊಟ್ಟೆನ ಯಾವ ಥರ ಕಾವು ಕೂಸ್ಕೊಂತ ಇದೆ ಅಂದ್ಬಿಟ್ಟು, ಇದ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ, ಆರಾಮಾಗಿ ಅಕ್ಕಿಗಳೆಲ್ಲ ಚೆನ್ನಾಗಿ ಕಾವು ಕೊಡ್ಕೊಂಡು ಇದೆ. ಇನ್ನು ಈ ಸೈಡಿಗೆ ಬಂದರೆ ನಮ್ಮ ಚೀನಿ ಮತ್ತು ಪಟ ತಾಮ್ರಲ್ ಪಟ ನೋಡ್ತಾ ಇದ್ರಲ್ಲ, ಸ್ವಲ್ಪ ಅವ್ರ ಅಮ್ಮನ ಥರ ಕಣ್ಣು ಬರ್ತಾ ಇದೆ, ಹೇಳೋಕ್ಕಾಗ್ತಲ್ಲ ಕರೆಕ್ಟಾಗಿ ನಮಗೂ. ಇನ್ನು ಇಲ್ಲಿ ಬಂದರೆ ನಮ್ಮ ತಾಮ್ರಲು, ಇಲ್ಲಿ ನಮ್ಮ ಮಕ್ಷಿ ಪಟ, ಇದ್ರ ಮೂಗ ಮೇಲೆ ನೋಡ್ತಾ ಇದ್ರಲ್ಲ, ನಾನೇ ಸ್ವಲ್ಪ ಕಟ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಸ್ವಲ್ಪನೇ ಕಟ್ ಮಾಡ್ತಾ ಇದ್ದೀನಿ, ಸರಿ ಹೋಗಲಿ ಅಂದ್ಬಿಟ್ಟು. ಇನ್ನು ನಾನು ನಿಮಗೆ ಅಕ್ಕಿ ಸೇಲಾಗಿರೋದು ತೋರಿಸ್ತೀನಿ ಅಂತ ಹೇಳಿದ್ದೆ, ಅದು ಈ ಗೂಡಲ್ಲಿದೆ, ಜೊತೆ ಹಾಕಿದ್ದೆ ಅಂತ ಹೇಳಿದ್ದೆ, ನಿಮಗೆ ತೋರಿಸ್ತೀನಿ ನೋಡಿ. ಓಕೆ, ಇಲ್ಲಿ ಬಂದರೆ ಇದ್ರ ಜೊತೆ ಜೊತೆ ಹಾಕಿದ್ದು ಒಳ್ಳೆ ರೈಟ್ ಬಂತು ಅಂದ್ಬಿಟ್ಟು ಅಕ್ಕಿ ಕೊಟ್ಟಿದ್ದೀನಿ. ಏನು ಅಕ್ಕಿ ಇನ್ನೂ ಮೊಟ್ಟೆಗೆ ಬಂದು ಬರ್ತಾ ಇತ್ತು, ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟಿದ್ರೆ ಮೊಟ್ಟೆ ಇಕ್ಕೋದು ಅಂತ ಅಂದ್ಕೊಂಡೆ. ಇದಕ್ಕೆ ಒಣ ಸ್ವಲ್ಪ ಮಸ್ತಿಗೆ ಬರ್ಕೊಂಡು ಈಗ ಜೊತೆ ಮಾಡಿದ್ರೆ ಆಬ್ವಿಯಸ್ಲಿ ಬೇಗ ಮೊಟ್ಟೆ ಇಕ್ಕುತ್ತೆ ನೋಡಿ. ಎಣ್ಣೆಕ್ಕಿ ಎಷ್ಟು ಮಸ್ತಿಲಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ, ಅಕ್ಕಿ ಬಿಹೇವಿಯರ್ ಎಲ್ಲ ಯಾವ ಥರ ಇದೆ ಅಂದ್ಬಿಟ್ಟು ಮಸ್ತಿಲಿದೆ ನೋಡೋಣ. ಇನ್ನು ಇದೆ ಪಟ ನೋಡಿ, ಮೊದಲಿಗಿಂತ ಈಗ ಗುರ್ತಿಡೋಕ್ಕಾಗ್ತಲ್ಲ ಇದು, ಮತ್ತು ಇದು ಸ್ವಲ್ಪ ಸೈಜ್ ವೇರಿಯೇಷನ್ ಇದೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಈ ಅಕ್ಕಿ ಒಂದು ಸೇಲಿಗೆ ಈ ಭಾನುವಾರ ಅಷ್ಟಲ್ಲಿ ಕೊಟ್ಬಿಡ್ತಾ ಇದ್ದೀನಿ. ಇದು ಗಂಡು, ಇದಕ್ಕೊಂದು ಹೆಣ್ಣು ರೆಡಿ ಮಾಡ್ತಾ ಇದ್ದೀನಿ, ಚೆನ್ನಾಗಿರೋದು ಯಾವ ಥರ ಹೆಣ್ಣು ಸಿಕ್ಕಿದ್ರೆ ಇದಕ್ಕೆ ಜೊತೆ ಮಾಡೋದು. ಹಾಗೆ ಇಲ್ಲೇನು ಚೀನಿ ಇತ್ತು ಈ ಗೂಡಲ್ಲಿ, ಅದನ್ನು ಕೊಟ್ಟಿದ್ದೀನಿ. ಹಾಗೆ ಸಾರಿ ತಪ್ಪೇಳ್ಬಿಟ್ಟೆ, ಇಲ್ಲಿ ತಾಮ್ರಲ್ಲಿ ಇದ್ದಿದ್ದು ಗಂಡು, ಆ ತಾಮ್ರಲ್ಲ ಕೊಟ್ಟಿದ್ದೀನಿ. ಹಾಗೆ ಇಲ್ಲಿ ಮೇಲೆ ಚೀನಿ ಇದ್ದಿದ್ದು ಆ ಚೀನಿ ಕೊಟ್ಟಿದ್ದೀನಿ. ಇನ್ನು ಇಲ್ಲಿ ಲಕ್ವ, ಇನ್ನು ಈ ಕಡೆ ಬಂದರೆ ನಮ್ಮ ತಾಯಿಕ್ಕಿ, ಇದ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ. ಸ್ವಲ್ಪ ಸ್ಪೇಸ್ ವೆರಿಫಿಕೇ ಅಂದರೆ ಜಾಗ ಅಷ್ಟೊಂದು ಸಾಲ್ತಾ ಇಲ್ಲ, ಲಕ್ವ ಹಾಗೆ ನಾರ್ಮಲ್ ಅಕ್ಕಿಗಳಿಗಾದರೆ ಚೆನ್ನಾಗಿ ಸಾಲುತ್ತೆ, ಇಲ್ಲಿ ಸಾಲ್ತಾ ಇಲ್ಲ. ಅದಕ್ಕೋಸ್ಕರ ಅಷ್ಟೇ ಬ್ರೀಡಿಂಗ್ ಈಚೆ ಬಿಟ್ಟಾಗ ಆಗುತ್ತೆ, ಮೊಟ್ಟೆ ಇಕ್ಕೋದಕ್ಕೆ ಸ್ವಲ್ಪ ಹಿಂಸೆ ಆಗ್ತದೆ ಅಕ್ಕಿ. ಇದು ಇನ್ನೊಂದು ಪಟ, ಇದು ಮತ್ತು ಇದು ಎರಡು ಒಂದೇ ಸರ ಇದಾಗಿರೋದು, ಇವೆರಡು ಸೇರಿಗಿದೆ. ಇದ್ರಲ್ಲಿ ಮಾತ್ರ ಒಂದು ಗಂಡು ಒಂದು ಹೆಣ್ಣು ಪಕ್ಕ ಇದೆ, ಅದ್ರ ಬಗ್ಗೆ ಏನು ಹೇಳೋಂಗಿಲ್ಲ. ಇದೊಂದು ಪೂರ್ತಿ ಮಸ್ತಿಗೆ ಬಂದಿರೋದ್ರಿಂದ ಸ್ವಲ್ಪ ಅಕ್ಕಿ ಇನ್ನೊಂದು ತಂದಿ ಜೊತೆ ಮಾಡಿದ್ರೆ ಪಟ ನೋಡಿಸ್ಕೊಬೇಕು. ಏನು ಅಂದರೆ ಇದ್ರದ್ದು ಪಟ ಏನಕ್ಕೆ ತುಂಬ ಅಂದರೆ, ಈಗ ನಮ್ಮ ಒಂದು ಪಟ ಇಳಿಸ್ಕೊಂಡಿದ್ದೀನಿ ನಾನು ಆಲ್ರೆಡಿ, ಆ ಪಟ ನೋಡಬೇಕು ಅಕ್ಕಿ ಯಾವ ಥರ ಬರುತ್ತೆ, ಆಟ ಯಾವ ಥರ ಇರುತ್ತೆ ಅಲ್ಲ ಅಂತ. ನಮ್ಮ ಹತ್ರ ಅಕ್ಕಿ ನೋಡಿ ಏನು ಕುಕ್ತಾ ಇದೆ ನೋಡಿ, ಫುಲ್ ಆ್ಯಕ್ಟಿವ್ ಆಗಿದೆ. ಜೊತೆ ಪಾಪ ಇವತ್ತು ಅವ್ರ ಗಂಡನ್ನ ಕೊಟ್ಬಿಟ್ಟೆ, ಏನು ಮಾಡೋಕ್ಕಾಗಲ್ಲ, ಅಕ್ಕಿ ಕೊಡೋ ಟೈಮಲ್ಲಿ ಕೊಡಬೇಕು. ಹೊಸ ಎಲ್ಲ ಅಕ್ಕಿ ಒಂದು ಬ್ಯಾಚ್ ಮರಿ ಮಾಡಿಸ್ಕೊಂಡ್ವಾ, ಮರಿ ಸಾಕು ನಮಗಿದ್ರೆ, ಮರಿ ಸಾಕು ಒಂದು ಅದ್ರ ಜಾತಿ ಅಕ್ಕಿ ನಮ್ಮ ಮನೇಲಿ ಇದೆ ಅನ್ನೋದೊಂದು ಇರಬೇಕಷ್ಟೇ. ಒಂದೊಂದು ಮರಿ ಮಾಡಿಸ್ಕೊಂಬೇಕು ಅಕ್ಕಿ ಮಾರ್ತಾ ಇರಬೇಕು. ಅಕ್ಕಿ ಅಕಸ್ಮಾತ್ ಅಕ್ಕಿ ತುಂಬ ಚೆನ್ನಾಗಿ ಆಡ್ತಾ ಇದೆ ಅಕ್ಕಿ ಈ ಬ್ರೀಡಿಂಗಲ್ಲಿ ಅನ್ನೋದಾದರೆ ಏನು ಅಂದರೆ, ಆ ಬ್ರೀಡಿಂಗಲ್ಲಿ ಸ್ವಲ್ಪ ಬೇರೆ ಬೇರೆ ಪ್ಯಾಟ್ರನ್ನ ಮಾಡ್ಕೊತಾ ಮಾಡ್ಕೊತಾ ಅಕ್ಕಿನ ಜೊತೆ ಮಾಡ್ಕೊತಾ ಬಿಡ್ಕೊತ ಬಂದರೆ ಒಳ್ಳೊಳ್ಳೆ ಪಟ ಇಳಿಸ್ಕೊಬೋದು. ಇದರಲ್ಲಿ ಇಳಿಸಿದ್ದೀನಿ ಆಲ್ರೆಡಿ ನೋಡೋಣ ಇನ್ನು ಯಾವ ಥರ ಬರುತ್ತೆ. ಹಾಗೆ ಕತಂಗ ಅದು ಮೊಟ್ಟೆ ಕೂಡಿರೋದು ವಿಡಿಯೋ ಬೇಕು ಅಂದರೆ ನಿಮಗೆ ಕಮೆಂಟ್ ಮಾಡಿ, ಅದ್ರದ್ದು ಸಹ ನಿಮಗೆ ತಿಳಿಸ್ಕೊಡ್ತೀನಿ ಮೊಟ್ಟೆ ಯಾವ ಥರ ಕೂಡಿದೆ ಅಂದ್ಬಿಟ್ಟು ನೋಡೋಣ. ಅಕ್ಕಿದು ನಿಮಗೆ ಯಾವುದೇ ಅಪ್ಡೇಟ್ ಬೇಕು ಅಂದರೆ ಕೇಳಿ. ಹಾಗೆ ಅಕ್ಕಿ ತುಂಬ ಅಕ್ಕಿಗಳು ಸೇಲ್ಗಿದೆ, ಅದ್ರದ್ದು ಒಂದು ವಿಡಿಯೋ ಮಾಡಿ ಹಾಕೋಣ ಅಂತಿದ್ದೀನಿ, ಯಾವ ಅಕ್ಕಿ ಸೇಲ್ಗಿದೆ ಅದ್ರ ಪೂರ್ತಿ. ಆಲ್ಮೋಸ್ಟ್ ಇನ್ನು ಈಗ ನಮ್ಮ ಟೂರ್ನಿಮೆಂಟಲ್ಲಿ ಆದಮೇಲೆ ಆದಷ್ಟು ಎಲ್ಲ ಪಟಗಳನ್ನ ಸಹ ಕೊಟ್ಬಿಡ್ತೀವಿ, ಆದಷ್ಟು ವಿಡಿಯೋ ಮಾಡಿ ಹಾಕ್ತೀನಿ. ಒಳ್ಳೊಳ್ಳೆ ಪಟಗಳಿದೆ, ಯಾರಿಗಾರ ಬೇಕು ಅಂದರೆ ಕಮೆಂಟ್ ಮಾಡಿ. ಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್ ಹತ್ತಿರ ಇದ್ದರೆ ಮಾಡ್ಬೋದು, ತುಂಬ ದೂರ ಇದ್ದರೆ ನಮಗೂ ಸ್ವಲ್ಪ ಹಿಂಸೆ ಆಗುತ್ತೆ ಟ್ರಾನ್ಸ್ಪೋರ್ಟೇಷನ್ ಮಾಡೋಕ್ಕೆ. ಆದಷ್ಟು ಇಲ್ಲಾಂದರೆ ಬೇಕಾದ್ರೆ ಬಂದು ನೀವು ತೊಗೊಂಡೋಗ್ಬೋದು, ನಿಮ್ಗೆ ಯಾವ ಅಕ್ಕಿ ಬೇಕು ಆ ಥರ ಎಲ್ಲ. ಬೇಕಾದ್ರೆ ನಿಮಗೆ ಯಾವ ಥರ ಅಕ್ಕಿ ಕೇಳ್ತಾರೋ ಅದನ್ನು ಸಹ ಕೊಡ್ತೀವಿ ನಾವು. ಇಷ್ಟೊಂದು ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಗಂಡು ನೋಡೋಕ್ಕೆ ಈಗ ಅಕ್ಕಿಗಳಿಗೆಲ್ಲ ಸ್ವಲ್ಪ ನೀರು ಕುಡಿಸ್ಕೊತ ಬರಬೇಕು. ಈಗ ಸ್ವಲ್ಪ ಜಾಸ್ತಿ ಬಿಸಿಲಿರೋದ್ರಿಂದ ರಾತ್ರಿ ಆದರೆ ಸ್ವಲ್ಪ ಗಾಳಿ ಪಡ್ತಾ ಜಾಸ್ತಿ ಬೀಳುತ್ತೆ, ಚಳಿ ಆಗುತ್ತೆ. ಇನ್ನು ಬೆಳಗ್ಗೆ ಮಧ್ಯಾಹ್ನ ಆದರೆ ತುಂಬ ಬಿಸಿಲೊಡೆಯೋದ್ರಿಂದ ಆದಷ್ಟು ಅಕ್ಕಿಗೆ ಎರಡು ಟೈಮ್ ನೀರು ತೋರಿಸಿ. ಊಟ ಬೇಕಾದ್ರೆ ನೀವು ಒನ್ ಟೈಮೇ ಕೊಡಿ, ಆದರೆ ಸ್ವಲ್ಪ ಅಕ್ಕಿಗೆ ಸ್ವಲ್ಪ ಹೆಲ್ತಿ ಫುಡ್ನ ಜಾಸ್ತಿ ಕೊಡಿ. ಒನ್ ಟೈಮ್ ಕೊಟ್ಟರು ಅದಕ್ಕೆ ಎರಡು ಟೈಮ್ಗೆ ಆಗಷ್ಟು ನೀವು ಊಟ ಕೊಡಬೇಕಾಗುತ್ತೆ. ನಾನು ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಟೈಮ್ ಊಟ ಕೊಡ್ತೀನಿ, ಹಾಗೆ ಎರಡು ಟೈಮ್ ನೀರು ತೋರಿಸ್ತೀನಿ. ಆದಷ್ಟು ನೀವು
ನೀವು ಅಕ್ಕಿಗಳಿಗೆ ಎರಡು ಟೈಮ್ ಊಟ ಕೊಡಿ, ಹಾಗೆ ಎರಡು ಟೈಮ್ ನೀರು, ಆದಷ್ಟು ನೀವು ಒನ್ ಟೈಮ್ ಊಟ ಕೊಡ್ರೂ ಪರವಾಗಿಲ್ಲ, ಆದಷ್ಟು ಅಕ್ಕಿಗಳಿಗೆ ಎರಡು ಟೈಮ್ ನೀರು ಕೊಡಿ. ಹಾಗೆ ಇನ್ನು ನನ್ನ ಪಟಗಳಿಗೆಲ್ಲ ಭಾನುವಾರದತ್ತು ಗಂಜಿ ಕುಡಿಸ್ಬೇಕು, ಸ್ವಲ್ಪ ಅದಕ್ಕೆ ಬಾಡಿಲಿ ಮಸಲ್ ಸ್ವಲ್ಪ ಗೇನ್ ಜಾಸ್ತಿ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಪವರ್ ವಿಟಮಿನ್ ಪವರ್ ಅಂದರೆ ಏನೀಗ ನಾವು ಗಂಜಿ ಕುಡಿತೀವೋ ಅದೇ ಥರ ಅಕ್ಕಿಗಳಿಗೆ ಸ್ವಲ್ಪ ತೆಳ್ಳಗೆ ಮಾಡಿ ಅಕ್ಕಿಗೆ ಗಂಜಿ ಕುಡಿಸೋಣ ಅಂತಿದ್ದೀನಿ. ಅದ್ರದ್ದು ಒಂದು ವಿಡಿಯೋ ಮಾಡಾಕಣ, ಆದಷ್ಟು ಸಬ್ಸ್ಕ್ರೈಬರ್ಸ್ಗೆಲ್ಲ ನಾನು ತಿಳಿಸ್ಕೊಡ್ಬೇಕು. ನಾನು ವಿಡಿಯೋ ಮಾಡ್ತಾ ಇರೋದೇ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಯಾರ್ಯಾರು ಇನ್ನೂ ಹೊಸ ಶೋಕ್ದಾರ್ಗಳಿಗೆ ಯಾರ್ಯಾರಿಗಿನ್ನ ತಿಳ್ಕೊಂಡಿಲ್ವೋ ಅವರು ಸಹ ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇರೋದು. ನಿಮ್ಗೆ ಯಾವುದೇ ವಿಡಿಯೋ ಬೇಕು ಅಂದ್ರೂ ಕಮೆಂಟ್ ಮಾಡಿ ಅದ್ರದ್ದು ಪೂರ್ತಿ ನಾನು ನಿಮಗೆ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಹಾಗೆ ಲಾಫ್ಟ್ದು ವಿಡಿಯೋ ಹಾಕ್ತೀನಿ ಅಂತ ಹೇಳಿದೆ, ಸ್ವಲ್ಪ ಕೆಲಸದ ಬಿಜಿ ಆಗಿರೋದ್ರಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ಈ ಸಂಡೇ ಅಷ್ಟರಲ್ಲಿ ನಾನು ವಿಡಿಯೋ ಮಾಡಾಕ್ತೀನಿ ಹೋಗಿ. ನಾನು ಇಷ್ಟೊಂದು ಹೇಳ್ತಾ ಈ ವಿಡಿಯೋ ಎಂಡ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.